ಎಸ್ ಲಕ್ಷ್ಮೀಶ್ ಹೆಗಡೆ ಸರ್, ವಾಪಸ್ ಏನೋ ಪಡ್ಕೊಂಡಿದ್ದಾರೆ, ಬಟ್ ಇಂಥ ವಿಚಾರಗಳು ಬರಬೇಕು, ಗೊತ್ತಾಗುತ್ತೆ, ಚರ್ಚೆಗೆ ಬಂದಾಗ್ಲೇನೆ ಗೊತ್ತಾಗಬೇಕು ಏನು ಅಂತ ಹೇಳಿ. ಇಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಸರ್, ಅನರ್ಥಗಳು ಯಾವತ್ತು ನಿಲ್ಲಲ್ಲ, ಅನರ್ಥಗಳು ನಿಲ್ಲಲ್ಲ. ಒಂದಷ್ಟು ದಿನ ನಿತ್ತಂಗೆ ಅನಿಸಿದ್ರು ಕೂಡ ನಿಲ್ಲಲ್ಲ, ಕೊನೆಗೆ ಸೋಲು ಆಗತ್ತೆ. ಅದು ಪರಿಣಾಮ ಈಗ ನೀವು ಕಾಣ್ತಾ ಇದ್ದೀರಿ. ಈಗ ಒಪ್ಕೊಂಡಿದ್ದಾರೆ ಅವರು. ನಾನು ಹೇಳಿದ್ದು ಸರಿ ಅಲ್ಲ ಹೇಳುವಂಥದ್ದು ಅವರಿಗೂ ಅರ್ಥವಾದ ಹಿನ್ನೆಲೆಯಲ್ಲಿ ಈ ಪರಿಣಾಮವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಅಂಶ ಅಂತಂದರೆ, ನನಗೆ ಯಾವಾಗಲೂ ಕಾಡುವಂಥದ್ದು, ನೀವು ಪದೇ ಪದೇ ಚರ್ಚೆ ಮಾಡ್ತಾ ಇರ್ತಾರಲ್ಲ, ಹಿಂದೂ ಧರ್ಮದ ಮೇಲೆ ಯಾಕೆ ಈ ರೀತಿಯ ಆಕ್ರಮಣಗಳು, ಬೌದ್ಧಿಕ ಆಕ್ರಮಣಗಳು ಯಾಕೆ ಅಂತ. ಸರ್, ಒಂದು ಮರಕ್ಕೆ ಕಲ್ಲು ಹೊಡಿಬೇಕಾದ್ರೆ ಬೋಳ್ ಮರಕ್ಕೆ ಯಾರು ಕಲ್ಲು ಹೊಡೆಯಲ್ಲ. ಚಿಗುರಿರುವಂತ ಮಳೆನ ಸಾಕಷ್ಟು ಹಣ್ಣುಗಳು ತುಂಬಿಕೊಂಡಿರುವಂತಹ ಮರಗಳಿಗೆ ಕಲ್ಲು ಹೊಡೆಯುವುದು ಯಥಾವತ್ತು. ಈಗ ನಾವು ಅದನ್ನೇ ಕಾಣ್ತಾ ಇರುವಂಥದ್ದು. ಹಿಂದೂ ಧರ್ಮ ಈ ರೀತಿಯ ವಿಮರ್ಶೆಗಳಿಗೆ ಒಳಗಾಗ್ತಾ ಇದ್ದಂಥದ್ದು ಇದು 21ನೇ ಶತಮಾನದಲ್ಲಿ ಅಲ್ಲ, ಎಷ್ಟೋ ಶತಮಾನಗಳಿಂದ ಇದು ಕಾಣ್ತಾನೆ ಇದೆ ಈ ರೀತಿಯ ವಿಮರ್ಶೆಗಳು. ಈಗ ನಾವು ಕಾಣ್ತಾ ಇದ್ದೇವಲ್ಲ, ಅನರ್ಥಗಳು ನಿಲ್ಲೋದಿಲ್ಲ. ಹಾಗೆ ಅಂದಿನಿಂದ ಇಂದಿನವರೆಗೂ ಅದೇ ಪರಂಪರೆ ಮುಂದುವರ್ಕೊಂಡು ಬರ್ತಾ ಇದೆ, ಅನರ್ಥಗಳು ನಿಲ್ಲೋದಿಲ್ಲ. ಸಾಂದರ್ಭಿಕವಾಗಿ ಇರುತ್ತೆ, ಹೋಗುತ್ತೆ. ಹಾಗಂತ ಈ ಅನ್ಯ ಧರ್ಮಗಳಿಗೆ ಇದ್ದಂಥ ಈ ಒಂದು ಅಸಭ್ಯವಾದಂಥ ಕೆಲವೊಂದಷ್ಟು ಸಂಗತಿಗಳನ್ನು ಅದೇ ಧರ್ಮೀಯರು ವಿರೋಧಿಸುವುದು ಬೇರೆ ಧರ್ಮದಲ್ಲೂ ಕಾಣ್ತೇವೆ ನಾವು. ಮೈನುದ್ದೀನ್ ಚಿಸ್ತಿ ಅವರು ಇಸ್ಲಾಂ ಧರ್ಮದಲ್ಲೇ ಇದ್ದಂತಹ ಒಂದಷ್ಟು ಹುಳುಕುಗಳನ್ನು ಎತ್ತಿ ಹೇಳಿದರು. ಇತಿಹಾಸ ಅದು ಹೇಳಬೇಕು. ಅಲ್ಲಿ ನಾನು ಹಿಂದೂ, ನಾನು ಮುಸ್ಲಿಂ, ಇಲ್ಲಿ ಏನಿಲ್ಲ, ಆ ಥರದ್ದೇನಿಲ್ಲ. ನಮಗೆ ತಪ್ಪು ಎಲ್ಲೇ ಕಂಡರೂ ಹೇಳಬೇಕು. ಆದರೆ ನಮ್ಮತನ ಯಾವುದು, ನಾವು ಇರೋದು ಎಲ್ಲಿ, ಯಾವುದಕ್ಕೆ ಎಷ್ಟು ಘನತೆ ಇದೆ, ಗಾಂಭೀರ್ಯ ಇದೆ ಹೇಳುವಂಥದ್ದನ್ನು ಆಲೋಚಿಸಿಕೊಂಡು ಹೇಳಿದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಹೀಗಾಗಿ ಈ ಹಿಂದೂ ಹೇಳುವಂಥ ಒಂದು ಶಬ್ದಕ್ಕೆ ವಿಕಿಪೀಡಿಯಾ ಮಾನದಂಡ ಅಲ್ಲ. ಆ್ಯಸ್ ಎ ಹಿಸ್ಟೋರಿಯನ್ ನಾನು ಹೇಳೋದು, ವಿಕಿಪೀಡಿಯಾ ಅದು ಮಾನದಂಡ ಅಲ್ಲ, ಗೂಗಲ್ ಮಾನದಂಡ ಅಲ್ಲ. ಅದು ಎಡಿಟ್ ಮಾಡ್ಬೋದ್ರಿ ಸರ್, ಯಾರು ಬೇಕಾದರೂ ಹೋಗಿ ಎಡಿಟ್ ಮಾಡ್ತಾ ಕೂತ್ಕೋಬೋದು. ಯಾರು ಬೇಕಾದ್ರು ಅಂದ್ರೆ ಈಗ ನಾನು ನೀವು ಹೋಗಿ ಮಾಡ್ಲಿಕ್ಕೆ ಆಗಲ್ಲ, ಅದು ಬೇರೆ ಪ್ರಶ್ನೆ. ಅಥಾರಿಟಿಗಳು ಅದಕ್ಕೆ ಆದಂತಹ, ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ವಿಕಿಪೀಡಿಯಾ ಓಪನ್ ಮಾಡಿದ್ರೆ ಎಡಿಟ್ ಆಪ್ಷನ್ ಬರುತ್ತೆ, ಗೊತ್ತಿಲ್ಲ. ಹೀಗಾಗಿ ಎಡಿಟ್ ಮಾಡಬಹುದು, ಅದಕ್ಕೆ ಅದು ಆಧಾರ ಅಲ್ಲ. ಒಂದು ಘನವಿತ್ತ ಆಧಾರಗಳು ಅಂತ ಇತಿಹಾಸದ ಮಾನದಂಡಗಳನ್ನು ಕೊಡ್ತೇವೆ ನಾವು. ಇತಿಹಾಸದ ರಚನೆಯಲ್ಲಿ ಒಂದಷ್ಟು ಆಧಾರಗಳು ಅಂತ ಪರಿಗಣಿಸ್ತೇವಲ್ಲ, ಶಾಸನಗಳು, ಗ್ರಂಥಗಳು, ಶಿಲ್ಪಗಳು, ಉತ್ಖನನಗಳು, ನಾಣ್ಯಗಳು, ಅದಕ್ಕೆಲ್ಲ ಅದರದೇ ಆದಂತಹ ಒಂದು ಘನತೆ, ಸೈಂಟಿಫಿಕ್ ಬೇಸ್ಗಳಿರುತ್ತೆ. ಹೀಗಾಗಿ ನಾವಂತೂ ಖಂಡಿತವಾಗಿ ಈ ವಿಕಿಪೀಡಿಯಾ ಗೂಗಲ್ಗಳನ್ನು ತಗೊಳ್ಳೋದ. ಆ ವಿಕಿಪೀಡಿಯಾ ಗೂಗಲ್ಗಳಲ್ಲಿ ಅನೇಕ ಅರ್ಥಗಳಿವೆ, ಬಿಟ್ಬಿಡೋಣ. ಲಾಸ್ಟ್ 10 ಸೆಕೆಂಡ್ಸ್ ಸರ್, ವೆರಿ 10 ಸೆಕೆಂಡ್ಸ್. ಏನಂತಂದ್ರೆ, ಇಸ್ಲಾಂ ಧರ್ಮನ ವಿರೋಧಿಸಿದ್ದಾರೆ, ಅವ್ರನ್ನ ಸೂಫಿಗಳು ಅಂತ ಕರೀತಾರೆ. ಜಾಗತಿಕ ಮಟ್ಟದಲ್ಲಿ ಓದ್ಕೊಂಡು ಬಂದ್ಬಿಟ್ರೆ ದೊಡ್ಡ ವಾರ್ಗಳು ನಡೆದಿದೆ ಸರ್, ಸಲಾಫಿಗಳು, ಸೂಫಿಗಳು, ಸಿಯಾಗಳ ನಡುವೆ, ಕಬೀರ್ ಹೇಳಿದ್ದಾರೆ, ವಾರ್ಗಳು ನಡೆದು ಜೀವ ದಹನಗಳಾಗೋಗ್ಬಿಟ್ಟಿದ್ದಾವೆ. ಎಲ್ಲ ಧರ್ಮಗಳು ವಿಶ್ಲೇಷಣೆಗೆ ಒಳಗಾಗಬೇಕು. ನನಗೆ ನನ್ನ ಧರ್ಮ ಹೇಳ್ಕೊಟ್ಟಿರೋದು ಒಳ್ಳೇದನ್ನ ಕಲ್ತ್ಕೊಳಪ್ಪ ಅಂತ, ನಾನು ಅದನ್ನು ಕಲ್ತ್ಕೊಂಡಿದ್ದೀನಿ, ಬದುಕ್ತಾ ಇದ್ದೀನಿ ಸರ್. ಸತೀಶ್ ಜಾರಕಿಹೊಳಿಗೂ ಈ ಹಿಂಪಡೆಯಿರ್ತಕ್ಕಂಥ ನಾನು ಸ್ವಾಗತ ಮಾಡ್ತೇನೆ. ಅದು ಪಕ್ಷದ ದೃಷ್ಟಿಯಿಂದ ಮಾಡಿದ್ದಲ್ಲ, ಸಾರ್ವಜನಿಕರಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ, ಮತ್ತು ಅದನ್ನು ರಾಜಕೀಯವಾಗಿ ಧರ್ಮದವನ್ನು ಉಪಯೋಗಿಸ್ಕೊಳ್ತಕ್ಕಂಥವ್ರ ಬೇಳೆಕಾಳು ಬೇಯಿಸ್ಕೋಬಾರ್ದು ಅಂತೇಳಿ ವಿಡ್ರಾ ಮಾಡಿದ್ದಲ್ಲ, ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಯಾಕಂದರೆ ಎಲ್ಲದರಲ್ಲೂ ರಾಜಕಾರಣ ಮಾಡಿ ಕೊನೆಗೆ ಧರ್ಮವನ್ನು ರಾಜಕಾರಣಕ್ಕೆ ತಗೊಬಂದಿರತಕ್ಕಂಥ BJP ಇದು ನುಂಗಲಾರ ತುತ್ತು ವಾಪಸ್ ತಗೊಂಡಿರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನು ಅದನ್ನ ಒಳ್ಳೆಯದು ಅಂತ ಅನ್ಕೊಂಡಿದ್ದೆ. ಬಟ್ ಅವ್ರು ತಗೊಂಡಿದ್ದೆ ಸ್ವಯಂ ಪ್ರೇರಿತವಾಗಿ ತಗೊಂಡ್ರೆ ಇಲ್ಲ ಪಕ್ಷ ಒತ್ತಾಯ ಕೊಡಿಸ್ತಾರೆ. ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅವ್ರು ಸ್ವಯಂ ಪ್ರೇರಕವಾದ ನಿನ್ನೆ ಸ್ಪಷ್ಟನೆ ಕೊಟ್ಟಿದ್ರು. ಇಲ್ಲ ಈಗಲೂ ಒಂದ್ ಹೇಳಿಕೆನೂ ಕೊಟ್ಟಿದ್ರು, ಇಲ್ಲ ಒಂದ್ ಮತ ಹೇಳಿದ್ರು. ನಾನು ಯಾವುದೇ ರೀತಿಯ ಧರ್ಮದ ಎಲೆಕ್ಷನ್ ಬಂದಿದೆ ಒತ್ತಡ ಹಾಕಿಲ್ಲ ತಗೊಂಡಿರ್ತಾರೆ ಹೇಳಿದ್ದಾರೆ. ಮೋಹನ್ ನೋಡಿ ಅರೋಣ್, ಇವಾಗ ಅವ್ರ ಹೇಳಿಕೆ ವಾಪಸ್ ತಗೊಂಡಿರ್ಬೋದು, ಬಟ್ ಕಾಂಗ್ರೆಸ್ ಧರ್ಮದವರು ಹಿಂದೂ ಧರ್ಮದ ಮೇಲೆ ಅವಹೇಳನಕಾರಿಯಾಗಿ ನಡ್ಕೊಳ್ತಾ ಇರೋದು ಇದೇ ಮೊದಲಲ್ಲ. ಹಿಂದೂ ಹಿಂಗೆ ಏನೋ ಒಂದು ಹೇಳೋದು, ಸುಳ್ಳುವಾಗಿ ನಿಂತ್ಕೊಳ್ಳೋದು, ಮತ್ತೆ ಇದೇ ಥರ ಸಾಸೋದು, ಮತ್ತೆ ನೆಕ್ಸ್ಟ್ ಇನ್ನೊಬ್ರು, ಅದು ಸಿದ್ದರಾಮಯ್ಯ ಆಗ್ಬೋದು, DK ಶಿವಕುಮಾರ್ ಆಗ್ಬೋದು, ರಾಹುಲ್ ಗಾಂಧಿ ಆಗ್ಬೋದು, ಇವಾಗ ಸತೀಶ್ ಜಾರಕಿಹೊಳಿ, ಮುಂದೆ ಇನ್ನೊಬ್ರು. ಸೊ ಕಾಂಗ್ರೆಸ್ನವ್ರು ಇಲ್ಲಿಗೆ ನಿಲ್ಲಿಸಲಿಲ್ಲ, ಇದು ಒಂಥರ ಆ್ಯಂಟಿ ಹಿಂದೂ ಪಕ್ಷನೇ ಅದು, ಇದಿಗೆ ಇಲ್ಲೇ ನಿಲ್ಲ. ಮುಂದೆ ಇನ್ನೊಬ್ರು ಯಾರೋ ಒಬ್ರು ಇನ್ನೊಂದು ಏನೋ ಒಂದು ಹೇಳಿಕೆ ಕೊಡ್ತಾರೆ, ಅವ್ರು ಮಾಡೋ ಅಚ್ಚೋ ಬೆಂಕಿ ಹಚ್ತಾನೆ ಇರ್ತಾರೆ ಅಷ್ಟೇ. ಅವ್ರು ಅವ್ರ ಅವ್ರ ಫಾರ್ ಎವರ್ ಹಿಂದೂ ವಿರೋಧಿಗಳು ಅಷ್ಟೇ. ಆಂಟಿ ಮುಸ್ಲಿಂ ಅದ್ರಲ್ಲ, ಆಂಟಿ ಹ್ಯೂಮನ್ ಬೀಯಿಂಗ್ ಅವರು. ಓಕೆ, ಎಸ್, ಥ್ಯಾಂಕ್ ಯು.